ಘೋಷಣೆ ಮಾಡಬೇಕು. ಸೌಜನ್ಯನ ಅಮ್ಮನ ಜೊತೆ ಇದು ನಮ್ಮ ಮನೆಯೊಳಗಿಂದಲೇ ಆಗಿದ್ದೆ. ಇದು ನೀನು ಹೋಗಿ
ನಮಗೆ ತುಂಬಾನೇ ಅವರ ಮೇಲೆ ನಂಬಿಕೆ ಇತ್ತು ಅನ್ನೊಂದು ವರ್ಷ ಹೊಲಗೆ ಆಗ ಅವರು ಬಂದು ನನ್ನ ಹತ್ರ ಹೇಳಿದ್ರು ನಮ್ಮ ಅಪ್ಪನ ಹತ್ರ ಹೇಳಲಿಲ್ಲ ಅವರು ಅಂದ್ರೆ ಜೋರು ಮಾಡ್ತಾರೆ ಎಲ್ಲ ಬೊಬ್ಬೆಡಿತಾರೆ ಅವರು ನಾನು ಹೇಳಲ್ಲ ಅಂತ ಅವಾಗ ಹೇಳಿದಾಗ ನನ್ನ ಹತ್ರ ಬಂದು ಕುಸ್ಮಾ ಇವರು ಇವರು ಮನೆಯೊಳಗಿಂದಲೇ ಆಗಿದ್ದಂತೆ ಇನ್ನು ಅವರೊಟ್ಟಿಗೆ ನಾವು ಮೊದಲಾಗಿ ಇರೋಣ ಯಾರತ್ರ ಒಂದು ಪಬ್ಲಿಕ್ ಮಾಡೋದು ಬೇಡ ಅಂತ ಈ ಮಾತನ್ನು ಕೂಡ ನಮ್ಮ ದೊಡ್ಡಪ್ಪನ ಅಲ್ಲಿ ಹೇಳಿದ್ದಾರೆ ಅದರಿಂದ ನಮಗೆ ಅಲ್ಲಿಂದಲೇ ಅನುಮಾನ ಬಂತು ಒಂದು ವರ್ಷ ನಾವು ಅವರ ಮೇಲೆ ಅನುಮಾನ ಮಾಡಲಿಲ್ಲ ಎಲ್ಲ ನಮಗೆ ಎಲ್ಲ ಅವರೇ ಹೇಳಿ ಕೊಟ್ಟ ಹಾಗೆ ನಾವು ಅವರ ಮೇಲೆ ಅನುಮಾನ ಮಾಡಿದ್ದೇವೆ ಯಾಕೆಂದ್ರೆ ನಮಗೆ ತುಂಬಾ ಜೀವ ಬೆದರಿಕೆ ಇತ್ತು ಇವತ್ತು ನಾವು ಬದುಕು ಉಳಿದದೆ ನಮ್ಮ ಮೇಸನ್ನನ ಅಲ್ಲದೆ ಸೌಜನ್ಯನ ಒಟ್ಟಿಗೆ ನಮ್ಮನ್ನು ಕೂಡ ನೇತ್ರಾವತಿ ನದಿಯಲ್ಲಿ ಖಂಡಿತ ಬಿಸಾಡಿದ್ರು ನಾನು ಇವತ್ತು ನಮಗೆ ಜೀವಂತ ಜೀವ ಯಾಗಿರುವ ಮೇಸನ್ನನೇ ನಮಗೆ 11 ವರ್ಷದಿಂದ ಇಲ್ಲಿವರೆಗೂ ಅವರೇ ಇದ್ದಾರೆ ಮತ್ತೆ ಯಾರು ಇಲ್ಲ ನಮಗೆ ರಾಜಕೀಯರು ಕೂಡ ಯಾರು ಈಗ ಒಬ್ಬರೇ ಬಂದದ್ದು ನಮ್ಮ ಮನೆಗೆ ನಾಳೆ ಅವರದೊಂದು ಮೀಟಿಂಗ್ ಇದೆ ಅದಕ್ಕೂ ನಾನು ಹೋಗ್ತೇನೆ ಯಾವ ನನಗೆ ಜಾತಿ ಮತ ಯಾವುದಿಲ್ಲ ಯಾರು ಕರೆದರೂ ಕೂಡ ನಾನು ಹೋಗ್ತೇನೆ ನನಗೆ ನ್ಯಾಯ ಬೇಕು ನನ್ನ ಮಗಳಿಗೆ ಅನ್ಯಾಯ ಆಗಿದ್ದಕ್ಕೆ ನಾನು ನ್ಯಾಯಗೊಳ್ಳಿದ್ದೇನೆ ಯಾಕಂದ್ರೆ ಇನ್ನೊಂದು ಅಷ್ಟು ಮಕ್ಕಳಿಗೆ ಹೆಣ್ಮಕ್ಕಳಿಗೆ ಇಂಥ ಒಂದು ನೋವು ಆಗಬಾರ್ದು ಅನ್ನೋದು ನಾನು ನಿಮ್ಮ ಹತ್ರ ಹೇಳಿ ನನಗೆ ಒಂದು ನನ್ನ ಮಕ್ಕಳೆಲ್ಲ ಸ್ಟೇಜ್ಗೆ ಬರಬೇಕು ಯಾಕೆಂದ್ರೆ ನನ್ನ ಮಗಳಿಗೆ ನ್ಯಾಯ ನಾವು ಕೇಳ್ತಾ ಇದ್ದೇವೆ ಕುಂದಾಪುರ ಬೈಂದೂರು ನೇತೃತ್ವದ ಸಮಾನ ಮನಸ್ಕರ ಸಭೆಯ ಒಂದು ದೊಡ್ಡ ಘೋಷಣೆ ಮಾಡಬೇಕು ಸೌಜನ್ಯನ ಅಮ್ಮನ ಜೊತೆ ಸೌಜನ್ಯ ನಮ್ಮ ಸೌಜನ್ಯ ನಮ್ಮ ಮನೆಮಗಳು ಸೌಜನ್ಯ ನಮ್ಮ ಸೌಜನ್ಯ ನಮ್ಮ ಮಹೇಶಣ್ಣನ ಜೊತೆ ಮಹೇಶಣ್ಣನ ಜೊತೆ ಸತ್ಯದ ಪರ ಸತ್ಯದ ಪರ ನ್ಯಾಯಕ್ಕಾಗಿ ನ್ಯಾಯಕ್ಕಾಗಿ ಮತ್ತೊಮ್ಮೆ ಜೋರಾಗಿ ಕುಸುಮಕ್ಕ ನೀವು ಇನ್ನೂ ಎದುರದು ಬೇಡ ಕುಂದಾಪುರ ಅಷ್ಟು ಜನ ನಾವು ಎಲ್ಲದೂ ಧನ್ಯವಾದಗಳು YouTube channel subscribe bell button ಒತ್ತಿ